बीजेपी प्राबल्य करावे कांग्रेस न दोड टारगेट अंद्रे तप्पागोदिल्ल फेब्रवरी 5 मार्च 10 रवरेगे मंगलूर प्रजाध्वनि यात्रे नडेयुत्ते करावळि भाग अंतंद्रे बीजेपी भद्रकोटे अन्नुवंत आगिदे सो आ करावळि भागवे कांग्रेस कूड़ा ईग टारगेट करावळि 5 जिल्लेगळल्लि प्रजाध्वनि यात्रे नडेयुत्ते उडुपी दक्षिण कन्नड उत्तर कन्नड चिक्कमगळूरु मत्ते कोडगिनल्लि यात्रे नडेयुत्ते 26 विधानसभा क्षेत्रदल्लि प्रतिदिन राज्य नायकरु यात्रेयन्न नडेसोदक्के निर्धार माड्कोंडिद्दारे फेब्रवरी 5 रंदु सुळियादल्लि ई करावळिय प्रजाध्वनि यात्रे आरंभ आगुत्ते बिजेपि इरुवंत क्षेत्रदल्लि प्राबल्यवन्न साधिसोदक्के कांग्रेस रणतंत्रवन्न रूपिसिदे बिके हरिप्रसाद आर्वि देशपांडे मधु बंगारप्प नेतृत्वदल्लि ಈ ಯಾತ್ರೆ ನಡೆಯುತ್ತೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸೂಚನೆಯಂತೆ ಈ ಯೋಜನೆಯನ್ನು ರೂಪಿಸಿಕೊಳ್ಳಲಾಗಿದೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡುತ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ಕರಾವಳಿ ಭಾಗದಲ್ಲಿ ನಡೆಯುವಂತ ಪ್ರಜಾಧ್ವನಿ ಯಾತ್ರೆ ಇದರ ರೂಪರೇಷೆ ಏನೆಲ್ಲ ಆಗುತ್ತೆ ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಮಾಹಿತಿ ನೀಡುತ್ತಾರೆ ಗಿರಿಧರ್ ಈಗ ಆಲ್ರೆಡಿ ಬಿಜೆಪಿಯ ಭದ್ರಕೋಟೆ ಅನ್ಸ್ಕೊಂಡಿರುವಂತ ಕರಾವಳಿ ಭಾಗವನ್ನ ಹೇಗೆ ತಮ್ಮ ತೆಕ್ಕೆಗೆ ಬೆಳೆಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ ಜೊತೆಗೆ ಫೆಬ್ರವರಿ 5 ರಿಂದ ಮಾರ್ಚ್ 10 ರವರೆಗೂ ಪ್ರಜಾಧ್ವನಿ ಯಾತ್ರೆಯನ್ನ ಕೂಡ ನಡೆಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸದ್ಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ತಯಾರಿ ನಡೆಸಿಕೊಳ್ಳುತ್ತಾ ಇದೆ ಕರಾವಳಿ ಭಾಗದಲ್ಲಿ ಸಿಂಧೂರ ಮೊದಲಾಗಿ ಕರಾವಳಿ ಭಾಗದ ಈ 5 ಜಿಲ್ಲೆಗಳು ಅಂದ್ರೆ ಬಿಜೆಪಿ ಅತ್ಯಂತ ಸ್ಟ್ರಾಂಗ್ ಹೋಲ್ಡ್ ಅಂತಲೇ ಪರಿಗಣಿಸಲ್ಪಟ್ಟಂತ ಪ್ರದೇಶಗಳು ಅಂದ್ರೆ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ 23 ಕಡೆ ಬಿಜೆಪಿ ಶಾಸಕರು ಇದ್ದಾರೆ ಅಂದ್ರೆ ಪೂರ್ತಿಯಾಗಿ ಬಿಜೆಪಿ ಭಾಗದಲ್ಲಿ ಆವರಿಸಿಕೊಂಡಿದೆ ಅಂತ ಜಾಗವನ್ನೇ ಈಗ ಕಾಂಗ್ರೆಸ್ ಆಯ್ದುಕೊಂಡಿರುವಂತದ್ದು ಅಂದ್ರೆ ಮೊಟ್ಟಮೊದಲಾಗಿ ಈ ಭಾಗದಲ್ಲಿ ಎಷ್ಟು ಬಾಚಿಕೊಳ್ಳಲಿಕ್ಕೆ ಆಗುತ್ತೆ ಎಷ್ಟು ಸ್ಥಾನಗಳನ್ನು ಹೆಜ್ಜೆ ನಾವು ಕಬಳಿಸಬಹುದು ಅನ್ನೋದ ನಿಟ್ಟಿನಲ್ಲಿ ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಚುನಾವಣೆಗೆ ಮೊದಲೇ ನಾವು ಎಲ್ಲ ರೀತಿಯ ಜನರನ್ನು ಸಂಘಟಿಸುವುದು ಮತ್ತೆ ಪಕ್ಷವನ್ನು ಬಲಪಡಿಸುವುದು ಮತ್ತೆ ಕಾರ್ಯಕರ್ತರನ್ನು ಒಂದು ಉತ್ಸಾಹಕ್ಕೆ ಅವರನ್ನು ಪ್ರೇರೇಪಿಸುವುದು ಅಂತ ಒಂದು ಆ ಗುರಿ ಇಟ್ಕೊಂಡು ಒಂದು ರಾಜ್ಯದ ನಾಯಕರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿದಿನ ಈ ಒಂದು ಸಭೆಯನ್ನು ನಡೆಸಲಿದ್ದಾರೆ ನಾವು ಮೇಲ್ನೋಟಕ್ಕೆ ನಾವು ಹೇಳುವುದಾದರೆ ಈ ವಿಭಾಗದಲ್ಲಿ ಬಿಜೆಪಿಯ ಅಧಿಪತ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿ ಈ ಒಂದು ಯೋಜನೆ ಹಾಕಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ ರಾಜ್ಯ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ 2 ದಿನಗಳ ಹಿಂದೆ ಮಂಗಳೂರಿಗೆ ಆಗಮಿಸಿದ್ದರು ಮಂಗಳೂರಿನಲ್ಲಿ ಈ 5 ಜಿಲ್ಲೆಗಳ ನಾಯಕರು ಯಾರಿದ್ದಾರೆ ಪ್ರತಿ ಬ್ಲಾಕ್ ಕಾಂಗ್ರೆಸ್ ನಾಯಕರು ಮತ್ತೆ ಈ ಹಿಂದೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ 2018 ರಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ಅವರನ್ನು ಮತ್ತೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವರನ್ನು ಎಲ್ಲರನ್ನು ಕರೆದು ಮಂಗಳೂರಿನಲ್ಲಿ ಒಂದು ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಪ್ರಮುಖವಾದ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಅದರ ಜೊತೆಗೆ ಪಕ್ಷವನ್ನು ಪುನರ್ ಸಂಘಟಿಸುವುದು ಮತ್ತೆ ಚುನಾವಣೆಗೆ ಮೊದಲೇ ಅಂದ್ರೆ ಈ ಫೆಬ್ರವರಿ 5 ರಿಂದ ಮಾರ್ಚ್ 10 ರ ನಡುವೆ ಈ ಒಟ್ಟು 30 ದಿನಗಳಲ್ಲಿ ಒಂದು ಸಭೆ ನಡೆಯಬೇಕು ಮತ್ತೆ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ ಅದಕ್ಕೂ ಮೊದಲೇ ಎಲ್ಲ ರೀತಿಯಲ್ಲಿ ರೆಡಿ ಆಗಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿರುವಂತದ್ದು ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ